ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಪಿ ಜಿನ್ ಕನ್ನಡ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ಪಂಡಿತ್ ಪುಟ್ಟರಾಜ ಗವಾಯಿಗಳ 10 ಸಾಲಿನ ಪ್ರಬಂಧ ನೋಡ್ತಾ ಹೋಗೋಣ. ಈ ಒಂದು 10 ಸಾಲಿನ ಪುಟ್ಟ ಪ್ರಬಂಧ ಅಂತಕ್ಕಂಥ ಇಷ್ಟವಾಯ್ತು, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋಣ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ, ಬನ್ನಿ. ಮೊದಲೇ ಪಾಯಿಂಟ್ ನೋಡಿ, ಪಂಡಿತ್ ಪುಟ್ಟರಾಜರು ದೀನ ದಲಿತರ ಎಲ್ಲ ಜಾತಿ ಧರ್ಮ ವರ್ಗದವರಿಗೆ ವಿಕಲಚೇತನರಿಗೆ ಸಂಗೀತವನ್ನು ಕಲಿಸುತ್ತಿದ್ದರು. ಮತ್ತೊಮ್ಮೆ ನೋಡಿ, ಪಂಡಿತ್ ಪುಟ್ಟರಾಜರು ದೀನ ದಲಿತರ ಎಲ್ಲ ಜಾತಿ ಧರ್ಮ ವರ್ಗದವರಿಗೆ ವಿಕಲಚೇತನರಿಗೆ ಸಂಗೀತವನ್ನು ಕಲಿಸುತ್ತಿದ್ದರು. ಎರಡನೇ ಪಾಯಿಂಟ್, ಅವರು 3 ಮಾರ್ಚ್ 1914 ಹಾವೇರಿ ತಾಲೂಕು ದೇವಗಿರಿಯಲ್ಲಿ ಜನಿಸಿದರು. ಮತ್ತೊಮ್ಮೆ ನೋಡಿ, ಅವರು 3 ಮಾರ್ಚ್ 1914 ಹಾವೇರಿ ತಾಲೂಕು ದೇವಗಿರಿಯಲ್ಲಿ ಜನಿಸಿದರು. ಮೂರನೇ ಪಾಯಿಂಟ್, ಅವರ ತಂದೆ ರೇವಯ್ಯ ವೆಂಕಟಾಪುರ ಮಠ, ತಾಯಿ ಸಿದ್ದಮ್ಮ. ಓಕೆ, ನಾಲ್ಕನೇ ಪಾಯಿಂಟ್ ನೋಡಿ, ಅವರು ಚಿಕ್ಕ ವಯಸ್ಸಿನಲ್ಲಿ ಕಳೆದುಕೊಂಡ ಅವರು ಮಾವ ಚಂದ್ರಶೇಖರಯ್ಯರವರು ಪೋಷಿಸಿದರು. ಮತ್ತು ನೋಡಿ, ಅವರು ಚಿಕ್ಕ ವಯಸ್ಸಿನಲ್ಲಿ ಪೋಷಕರನ್ನು ಕಳೆದುಕೊಂಡ ಅವರು ಅವರ ಮಾವ ಚಂದ್ರಶೇಖರಯ್ಯರವರು ಪೋಷಿಸಿದರು. ಐದನೇ ಪಾಯಿಂಟ್, ಅವರ 8ನೇ ವಯಸ್ಸಿನಲ್ಲಿ ಗುರುಗಳಾದ ಪಂಚಾಕ್ಷರಿ ಗವಾಯಿಗಳು ತಮ್ಮ ಜೋಳಿಗೆಗೆ ಅಂಧ ಪುಟ್ಟಯ್ಯನವರನ್ನು ಹಾಕಿಸಿಕೊಂಡರು, ಅಂದರೆ ಇವರು ಸೇರಿಸಿಕೊಂಡರು ಅಂತಕ್ಕಂಥದ್ದು. ಓಕೆ, ಆರನೇ ಪಾಯಿಂಟ್, ಅವರಿಗೆ ಹಿಂದೂಸ್ತಾನಿ ಕರ್ನಾಟಕ ಸಂಗೀತ ಸಂಸ್ಕೃತ ಕನ್ನಡ ವ್ಯಾಕರಣ ಪಂಡಿತರಿಂದ ಕಲಿಸಿದರು. ಅನೇಕ ಪಂಡಿತರಿಂದ ಇವರು ಕಲಿಸ್ತಾರೆ, ಗುರುಗಳಾಗಿರ್ತಕ್ಕಂಥ ಪಂಚಾಕ್ಷರಿ ಗವಾಯಿಗಳು. ಓಕೆ, ಕಲಿಸಿದರು. ಏಳನೇ ಪಾಯಿಂಟ್, ಅವರು ತಬಲಾ ಹಾರ್ಮೋನಿಯಂ ಪಿಟೀಲು ಸಾರಂಗಿ ಶಹನಾಯಿ ವೀಣೆ ಸಿತಾರ್ ಇತ್ಯಾದಿ ವಾದ್ಯಗಳನ್ನು ನುಡಿಸುತ್ತಿದ್ದರು. ಮತ್ತೊಮ್ಮೆ ನೋಡಿ, ಅವರು ತಬಲಾ ಹಾರ್ಮೋನಿಯಂ ಪಿಟೀಲು ಸಾರಂಗಿ ಶಹನಾಯಿ ವೀಣೆ ಸಿತಾರ್ ಇತ್ಯಾದಿ ವಾದ್ಯಗಳನ್ನು ನುಡಿಸುತ್ತಿದ್ದರು. ಎಂಟನೇ ಪಾಯಿಂಟ್, ಗದುಗಿನ ವೀರೇಶ್ವರ ಪುಣ್ಯಾಶ್ರಮಕ್ಕೆ 1944 ಪೀಠಾಧಿಪತಿಗಳಾದರು 1944 ಆಗ್ತಾರೆ ಗದುಗಿನ ವೀರೇಶ್ವರ ಪುಣ್ಯಾಶ್ರಮಕ್ಕೆ. ಓಕೆ, ಪೀಠಾಧಿಪತಿಗಳಾದರು. ಒಂಬತ್ತನೇ ಪಾಯಿಂಟ್, ಅವರು ಮುಂಜಾನೆ ಸಾಯಂಕಾಲ ಅವರ ಇಷ್ಟಲಿಂಗ ಪೂಜೆ ನೋಡಲು ಸುಂದರವಾಗಿರುತ್ತಿತ್ತು. ಮತ್ತೊಮ್ಮೆ ನೋಡಿ, ಅವರು ಮುಂಜಾನೆ ಸಾಯಂಕಾಲ ಅವರ ಇಷ್ಟಲಿಂಗ ಪೂಜೆ ನೋಡಲು ಸುಂದರವಾಗಿರುತ್ತಿತ್ತು. ಹತ್ತನೇ ಪಾಯಿಂಟ್, ಅವರಿಗೆ 2280 ತುಲಾಭಾರ ಗಿನ್ನಿಸ್ ದಾಖಲೆಯಾಗಿದ್ದು ಪದ್ಮಭೂಷಣ ಪ್ರಶಸ್ತಿ ಗಳಿಸಿದ ಅವರು 17 ಸೆಪ್ಟೆಂಬರ್ 2010 ಐಕ್ಯರಾದರು
ಐಕ್ಯರಾದರು. ಓಕೆನಾ, ರೈಟ್. ಹಾಗಾದರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾಯಿತು, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.